ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ನ ಮಂತ್ರಿಗಳನ್ನೆಲ್ಲ ಕರೆದು ಅಧಿಕಾರಿಗಳ ಹತ್ರ ಏನೇನು ವರ್ಕೌಟ್ ಮಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡಿದ್ದಾರೆ, ಮಾಹಿತಿಯನ್ನ ಪಡೆದಿದ್ದಾರೆ. ಅವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಆಪ್ಷನ್ ಒಂದು, ಆಪ್ಷನ್ ಎರಡು, ಆಪ್ಷನ್ ಮೂರು, ಯಾವ ರೀತಿ ಮಾಡ್ಬೋದು, ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಎಷ್ಟಾಗ್ತದೆ ಏನು ಅಂತೇಳಿ. ನಾವು ನಮ್ಮ ಏನು ಒಂದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಬದ್ಧರಿದ್ದೇವೆ. ಅದರಲ್ಲೇನು ನಮ್ದೇನು ತಗ್ರಾಲಿದೆ. ಅಧಿಕಾರಿಗಳು ಫೈನಾನ್ಷಿಯಲ್ ಆಸ್ಪೆಕ್ಟ್ ಇಟ್ಟು ಅವ್ರದ್ದು ಆಪ್ಷನ್ಸ್ ಏನೇನು ಅಂತ ಅವರು ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಸೊ ನಮ್ಮ ಸದಸ್ಯರುಗಳು ಕೂಡ ಕೆಲವು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವು ನಮ್ಮ ಅಭಿಪ್ರಾಯಗಳನ್ನು ಅವ್ರು ತಿಳಿಸಿದ್ದೇವೆ, ರೀವರ್ಕ್ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಬನ್ನಿ ಅಂತ ತಿಳಿಸಿದ್ದಾರೆ. ಸೊ ಅದಕ್ಕೆ ನಾಳೆ ಕ್ಯಾಬಿನೆಟ್ಟು ಇಲ್ಲ, ನಾಳೆ ಇದ್ದಿದ್ದ ಕ್ಯಾಬಿನೆಟ್ಟು ನಾಳಿದ್ದು ಹೋಗಿದೆ. ಸಾಮಾನ್ಯವಾಗಿ ಗುರುವಾರ ಸೇರಬೇಕು ಅಂತೇಳಿ ನಾವು ಆಲೋಚನೆಯನ್ನು ನಾವು ಮಾಡಿದ್ದೋ. ಸೊ ಗುರುವಾರದ ಬದಲು ಶುಕ್ರವಾರ ನಾವು ಸೇರ್ತೀವಿ, ಶುಕ್ರವಾರ ಸೇರಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ. ಯಾರು ಕೂಡ ಮಧ್ಯದಲ್ಲಿ ಅದಂಗಂತೆ ಇದಂಗಂತೆ ಇದು ಅಭಿಪ್ರಾಯ ಅಂತೆ ಈ ಥರ ತೀರ್ಮಾನ ಅಂತೆ ದಯವಿಟ್ಟು ಯಾವ ಗಾಸಿಪ್ಪು ತಾವು ಅವಕಾಶ ಕೊಡೋಕ್ಕೆ ಹೋಗಬೇಡಿ. ಯಾವ ಅವಕಾಶನೂ ಕೂಡ ಇಲ್ಲಿಲ್ಲ. ಸೊ ನಾವು ನಮ್ಮ ಮ್ಯಾನಿಫೆಸ್ಟೋ ಕಾಪಿನೂ ನಾವು ಇಟ್ಕೊಂಡಿದ್ದೀವಿ, ಏನು ಮಾತು ಕೊಟ್ಟಿದ್ದೀವಿ ಇಟ್ಕೊಂಡಿದ್ದೀವಿ, ಏನು ಫೈನಾನ್ಷಿಯಲ್ ರಿಪರ್ಕ್ಯೂಷನ್ ಕೂಡ ನಮಗೆ ಅರಿವಿದೆ, ಅದನ್ನೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಸ್ಟೇಜಲ್ಲಿ ಮಾತ್ರ ಇದ್ದೀವಿ. ಅಲ್ಟಿಮೇಟ್ಲಿ ನೋಡಯ್ಯ, ನೀನು ಏನೇನೋ ನಿನ್ನ ಬಾಯಲ್ಲಿ ಹೇಳಿದ್ರೆ ನಿನ್ನ ಬಾಯಲ್ಲಿ ನನ್ನ ಹಾಕಿರೋದೆಲ್ಲ ನಾನು ಕೇಳಕ್ಕೆ ತಯಾರಿ. ತೀರ್ಮಾನ ಮಾಡೋದು ಸರ್ಕಾರ ಅಲ್ಲ ಸರ್, ಶುಕ್ರವಾರನೇ ಎಲ್ಲ ಆಗುತ್ತೆ, ಸರ್ಕಾರ ತೀರ್ಮಾನ ಮಾಡ್ತದೆ. ಇಟ್ ಇಸ್ ಎ ಕ್ಯಾಬಿನೆಟ್, ವಿ ಆರ್ ಮೀಟಿಂಗ್ ಆನ್ ಫ್ರೈಡೇ. ಹೌ ಟು ಡೂ, ವಾಟ್ ಟು ಡೂ, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಾವು ಇನ್ನು ಆಲೋಚನೆಯಲ್ಲಿದ್ದೀವಿ. ನೀವು ಭಾಳ ಸ್ಪೀಡಲ್ಲಿ ಇರ್ಬೋದು, ನಾವು ಆ ರೀತಿ ಸ್ಪೀಡಲ್ಲಿಲ್ಲ. ನಮ್ಮ ಸ್ಪೀಡು ಅನುಷ್ಠಾನಕ್ಕೆ ತರಬೇಕು, ಕ್ರಮಬದ್ಧವಾಗಿ ತರಬೇಕು, ರಾಜ್ಯ ಉಳಿಬೇಕು, ಕೊಟ್ಟು ಮಾತು ಉಳಿಬೇಕು, ಅಷ್ಟಲ್ಲಿ ಮಾತ್ರ ನಾವಿದ್ದೀವಿ ಸರ್. ವಿಪಕ್ಷಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.